स्वातंत्र्यानंतर बरीच वर्षे काँग्रेसने आपल्या कार्यकाळात देशाला कोणते योगदान दिले आहे? फक्त गरिबी हटाव योजने व्यतिरिक्त कोणतीच योजना अंमलात आणली नाही, असे महिला आणि बालकल्याण मंत्री शशिकला जोले यांनी सांगितले आहे. बुधवारी शहरातील धर्मनाथ भवन सभागृहात बेळगाव ग्रामीण, खानापूर, कित्तूर, बैलहोंगल, भाजप ग्रामीण जिल्ह्यातील ग्राम स्वराज्य समावेश उद्घाटन प्रसंगी त्या बोलत होत्या. देशामध्ये पंतप्रधान नरेंद्र मोदी, राज्यात मुख्यमंत्री BS येडियुरप्पा यांनी अनेक योजना जारी केल्या आहेत, हे सर्व भाजप कार्यकर्त्यांना माहिती आहे, असे महिला व बालकल्याण मंत्री शशिकला जोले यांनी सांगितले. ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಸರ್ಕಾರದ ಚುಕಾನಿಯನ್ನ ಹಿಡಿದಾಗ ಅಟಲ್ಜಿ ಅವರಿಂದ ಬಹಳಷ್ಟು ಪರಿವರ್ತನಮಯವಾದಂತಹ ಯೋಜನೆಗಳು ನಮ್ಮ ದೇಶಕ್ಕೆ ದೊರೆತು. ಆದ್ರೆ ಏನೇ ಬಂದು ಇನ್ನೂ ಅವರು ಮುಂದುವರಿಬೇಕು ಅನ್ನೋದ್ರಲ್ಲಿ ದುರ್ದೈವದಿಂದ ಅವರು ಮುಂದುವರಿಯಕ್ಕಾಗಲಿಲ್ಲ. ಆ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಅಲ್ಲಿ ಎಷ್ಟು ಹಗರಣಗಳಾಯ್ತು ನಿಮ್ಗೆಲ್ಲ ಗೊತ್ತಿದೆ, 2G 3G 4G ಏನೇನಾಯ್ತು ಎಲ್ಲಾನು ಗೊತ್ತಿದೆ. ಅವರು ಭೂಲೋಕನೂ ಬಿಡ್ಲಿಲ್ಲ, ಪಾತಾಳನ್ನು ಬಿಡ್ಲಿಲ್ಲ, ಆಕಾಶನೂ ಬಿಡ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆದ್ರೆ ನಮ್ಮ ನಿಮ್ಮೆಲ್ಲರ ಸುದೈವ, ನಾವೆಲ್ಲರೂ ಬಹಳಷ್ಟು ಪುಣ್ಯವಂತರು. ಯಾಕಂದ್ರೆ 2014ರಲ್ಲಿ ನಮ್ಮ ಪಕ್ಷದಲ್ಲಿ ನೀವೆಲ್ಲರೂ ನೋಡಬಹುದು, ಒಬ್ಬ ದಲಿತ ಕುಟುಂಬದಲ್ಲಿ ಜನಿಸಿದಂತವರು ಕೂಡ ನಮ್ಮ ದೇಶದ ರಾಷ್ಟ್ರಪತಿಗಳಾಗ್ತಾರೆ ಅಂತಂದ್ರೆ ಅದು ಕೇವಲ ನಮ್ಮ ಪಕ್ಷದಲ್ಲಿ ಅಂತ. ಒಂದು ಅಲ್ಪಸಂಖ್ಯಾತ ಕುಟುಂಬದಲ್ಲಿ ಹುಟ್ಟಿದಂತವರು ಅಬ್ದುಲ್ ಕಲಾಂ ಅಂತವರು ನಮ್ಮ ರಾಷ್ಟ್ರಪತಿಗಳು ಆಗ್ತಾರೆ ಅಂತಂದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಇವತ್ತು ಒಬ್ಬ ಸಾಮಾನ್ಯ ಚಹಾ ಮಾರತಕ್ಕಂತ ವ್ಯಕ್ತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ನಮ್ಮ ದೇಶದ ಪ್ರಧಾನಿಗಳಾಗ್ತಾರೆ ಅಂತಂದ್ರೆ ಅದು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಅಂತ ಹೇಳಿದ್ರು. ಆದ್ರೆ ನಮ್ಮ ದೇಶದ ಪ್ರಧಾನಿಗಳಾಗಿ ನರೇಂದ್ರ ಮೋದಿಜಿ ಅವರು ಒಂದು ಜವಾಬ್ದಾರಿಯನ್ನ ವಹಿಸಿದ್ಮೇಲೆ ನಾವೆಲ್ಲರೂ ನೋಡ್ತೀವಿ, ಪಾಕಿಸ್ತಾನದಿಂದ ಇರ್ಬೋದು, ಬಾಂಗ್ಲಾದೇಶದಿಂದ ಇರ್ಬೋದು, ಅಥವಾ ನಮ್ಮ ಚೈನಾದಿಂದ ಇರ್ಬೋದು, ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ತಿರುಗಿನಿಯನ್ನ ಕೊಡ್ತಿದ್ರು, ಆದ್ರೆ ಅದಕ್ಕೆ ತಕ್ಕ ಉತ್ತರ ಇನ್ನುವರೆಗೂ ಕೂಡ ಯಾರು ಕೊಟ್ಟಿದ್ದಿಲ್ಲ. ಆದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು, ನಮ್ಮ ದೇಶದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಏರ್ ಸ್ಟ್ರೈಕ್ ಮುಖಾಂತರ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಅವರಿಗೆ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ. ಇವತ್ತು ನಾವು COVID-19 ಸಂದರ್ಭ ಇದೆ, ನಾವು ಇಷ್ಟು ಎಲ್ಲ ಇದ್ರೂ ಕೂಡ ಚೈನಾ ದೇಶದ ವಸ್ತುಗಳನ್ನ ನಾವು ಯಾರು ಕೂಡ ಬಳಸಬಾರ್ದು. ನಾವು ನಮ್ಮ ದೇಶದ ಭಾರತ ಸ್ವದೇಶಿ ವಸ್ತುಗಳನ್ನ ನಾವು ಉಪಯೋಗಿಸಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟವರು ಯಾರಾದ್ರೂ ಇದ್ರೆ ಅದು ನಮ್ಮ ಪ್ರಧಾನಿಗಳು, ಅದನ್ನ ನಾವೆಲ್ಲರೂ ಕೂಡ ಇವತ್ತು ನಿಭಾಯಿಸ್ತಾ ಇದ್ವಿ. ಅದರ ಜೊತೆಗೆ ನಾನು ಹೇಳಿದೆ ಕರೆಂಟ್ ಇಲ್ಲ ನಮ್ಮ ದೇಶಕ್ಕೆ ಇಷ್ಟು ವರ್ಷ ಸ್ವತಂತ್ರ ಆದ್ರೆ ಅಂತ ಹೇಳಿ. ಇವತ್ತು ನಮ್ಮ ಪ್ರಧಾನಿಗಳು ನಮ್ಮ ಅಧಿಕಾರ ನಮ್ಮ ದೇಶದ ಚುಕಾನಿಯನ್ನ ಹಿಡಿದ್ಮೇಲೆ ಸುಮಾರು 19,000 ಹಳ್ಳಿಗಳಿಗೆ 24 ತಾಸು ಕರೆಂಟ್ ಕೊಟ್ಟಂತ ನಮ್ಮ ಸರ್ಕಾರ ನಮ್ಮ ದೇಶದಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ. यावेळी पालकमंत्री रमेश जारकीहोळी, आमदार महांतेश तोडगौड, चिकोडीचे खासदार अण्णासाहेब जोले, काडा अध्यक्ष विश्वनाथ पाटील, राजयुवा मोर्चा कार्यदर्शी रन्ना कडाडी, माजी मंत्री शशिकांत नाईक, धनश्री देसाई, माजी मंत्री जगदीश मेटगुळ, उज्ज्वला बसवानाचे सह अन्य उपस्थित होते.